ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕೋರ್ತಿ ಅಂಗನವಾಡಿ ಕೇಂದ್ರದಲ್ಲಿ ಇಂದು ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಸಮಾರಂಭ ಜರುಗಿತು. ಇದೇ ಸಂದರ್ಭದಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮಾಡಲಾಯಿತು. ಅಂಗನವಾಡಿ ಕಾರ್ಯಕರ್ತೆ ದಾನಮ್ಮ ಭಾಗ್ಯವಾಡಿ ಮಾತನಾಡಿ, ಗ್ರಾಮದ ಅಂಗನವಾಡಿ ಕೇಂದ್ರಗಳ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಹೇಳಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವೀಂದ್ರ ಲಿಂಗರೆಡ್ಡಿ ಅವರು, ಅಂಗನವಾಡಿ ಕೇಂದ್ರಗಳಿಗೆ ಏನೇ ಸಮಸ್ಯೆ ಇದ್ದರೆ ಲಿಖಿತ ರೂಪದಲ್ಲಿ ನೀಡಿದರೆ ಕೂಡಲೇ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಹೇಳಿದರು. ಗ್ರಾಮ ಪಂಚಾಯತ್ನಿಂದ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ನಮಗೆ ಸಾಧ್ಯವಾದಷ್ಟು ನೀವು ನಮ್ಗೆ ಒಂದು ಅರ್ಜಿ ಮುಖಾಂತರ ಕೊಟ್ಟರೆ ಅಂದರೆ ಆರು ಮಂದಿ ಡಿಸ್ಕಷನ್ ನಮ್ಮ ಮೀಟಿಂಗ್ದಾಗೆ ಡಿಸ್ಕಷನ್ ಮಾಡಿ ಪ್ರೊವೈಡ್ ಮಾಡೋಕೆ ನಮ್ಗೆ ಅನುಕೂಲ ಆಗೈತೆ. ಪ್ಲಸ್ ಗೌರ್ಮೆಂಟಿಂದ ಏನು ಸಮಸ್ಯೆ ಆಗಬೇಕು ಅನ್ನೋದು ಮೇಡಮ್ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಹೇಳಿ ನಮ್ಮ ಗ್ರಾಮ ಪಂಚಾಯತ್ನಿಂದ ಏನು ಕೊಡಬೇಕು ಅದೆಲ್ಲ ಫೆಸಿಲಿಟೀಸ್ ಮತ್ತು ಇನ್ನೊಂದು ಅಧ್ಯಕ್ಷರು ಅನ್ನೋಕೆ ಏನು ಕರ್ತೇವೆ ಅಂದ್ರೆ ನಾವು ಮ್ಯಾಗಿನ ನಮ್ಮ ಇದ್ರಾಗೂ ಕೆಲಸ ಮಾಡೋದ್ರೆ ಕಂಪೌಂಡ್ ಇರಲಾರ್ದಾಗ ಎಲ್ಲರೂ ಟಿಪ್ಪಿ ಗುಂಡಿ ಎಲ್ಲ ಹಾಕಿರ್ತಾರೆ ಅದ್ರಾಗ ಮಕ್ಕಳು ಆಟ ಆಡಕ್ಕೆ ಅದೊಂದು ಕಂಪೌಂಡ್ ನಿರ್ಮಾಣ ಅದು ಒಂದು ಅರ್ಜಿ ಮುಖಾಂತರ ನಮಗೆ ಪಂಚಾಯತಿ ಕೊಟ್ಟಿರೋದು ನಾವು ಪಂಚಾಯತಿ ಒಳಗೆ ಕ್ರಿಯಾಜನ ಮಾಡಕ್ಕೆ ಅನುಕೂಲ ಆಗ್ತದೆ. ಈಗ ಒಬ್ಬರ ಬಂದು ನಮ್ಗೆ ಪಂಚಾಯತಿ ಮೆಂಬರ್ಗಳಿಗೆ ಹೇಳೋದು ಅಂದ್ರೆ ಇದು ಆಗಿದೆ. ಅದೇ ರೀತಿ ಮಿಟಿಂಗ್ ರೂಪದಾಗ ಇಟ್ಕೊಟ್ರಿ ಅಂದ್ರೆ ನಾವೆಲ್ಲರೂ ಒಂದು ಮೀಟಿಂಗ್ದಾಗ ಇಟ್ಕೊಂಡು ಕ್ರಿಯಾಜನ ಮಾಡ್ಕೊಂಡ್ರೆ ಕಂಪೌಂಡ್ ಮತ್ತು ಇಷ್ಟರಿಗೆ ಗೇಟ್ ಇಲ್ಲ ಅದೆಲ್ಲ ಸಂಜೆ ಹೇಳೋದು ಎಲ್ಲ ಪ್ರತಿ ಸಮಸ್ಯೆ ಅಧ್ಯಕ್ಷರಿಗೆ ಪ್ರೊವೈಡ್ ಮಾಡಿ ಕೊಡ್ತೇವೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಬಡ್ಡಿವಡ್ಡರ್, ಭಾರತ್ ವೈಭವ್ ನ್ಯೂಸ್, ಬಾಗಲಕೋಟೆ.